ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 25. ಈ ಎಲ್ಲ ವಿಜ್ಞಾನಗಳಲ್ಲಿ ಸ್ವಲ್ಪ ಮಟ್ಟಿನ ಸತ್ಯದ ಸಂಬಂಧ ಇರುವುದಾದರೂ, ವಿಜ್ಞಾನಗಳೆಂದು ಕರೆಯಲ್ಪಡುವ ಮಾನವ ಸಿದ್ಧಾಂತಗಳೆಲ್ಲವೂ ಸತ್ಯವಲ್ಲ, ಸಂಪೂರ್ಣವಾಗಿ ಸರಿಯಾದುದು ಅಲ್ಲವೆಂದು ನಮಗೆ ವಿಜ್ಞಾನದ ಪಥವು ದೃಢಪಡಿಸುತ್ತದೆಂಬ ಆಲೋಚನೆಯನ್ನು ಈ ಮಾತುಗಳು ನಮಗೆ ನೀಡುತ್ತದೆ. ಅವುಗಳು ಕೇವಲ ಉತ್ತಮವಾದ ಊಹೆಗಳಾಗಿದ್ದು, ಈ ಅಧ್ಯಯನ ಇಲಾಖೆಗಳಲ್ಲಿ ಅತ್ಯುತ್ತಮ ಅಧ್ಯಯನ ತಪ್ತರಾದ ವಿದ್ಯಾರ್ಥಿಗಳನ್ನು ಇವನ್ನು ಮುಂದುವರಿಸಬಹುದು. ಇವುಗಳು ಸಮಯದಿಂದ ಸಮಯಕ್ಕೆ ಬದಲಾಗುವುದೆಂದು ಇತಿಹಾಸವು ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. 50 ವರ್ಷಗಳ ಹಿಂದಿನ ವಿಜ್ಞಾನಿಗಳು ತಮ್ಮ ಹಿಂದಿನ ಕಾಲದ ವಿಜ್ಞಾನಗಳನ್ನು ತೊರೆದು ಬಿಡುವಂತೆ ಇಂದಿನ ವಿಜ್ಞಾನಿಗಳು ಸಹ ಹಿಂದಿನವುಗಳನ್ನು ತೊರೆದು ಬಿಡುತ್ತಾರೆ. ಅಪೊಸ್ತಲನಾದ ಪೌಲನು ಒಬ್ಬ ಬುದ್ಧಿಜೀವಿಯು, ಪೂರ್ಣವಾಗಿ ಪ್ರತಿಷ್ಠನು, ರಾಜಯಾಜಕತ್ವದ ಸದಸ್ಯನು, ಮಹಾಯಾಜಕನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಆತನ ಅನೇಕ ಸಂಗಡಿಗರಿಂದ ಹೆಚ್ಚಾದ ಸ್ವಾಭಾವಿಕ ಅರ್ಹತೆ ಹೊಂದಿದವನು ಮಾತ್ರವಲ್ಲದೆ, ಇದರೊಂದಿಗೆ ಯಜ್ಞದ ಕುರಿಯಾದ ಆತನ 12 ಮಂದಿ ಅಪೊಸ್ತಲರು ಒಬ್ಬನಾಗಿ ಆರಿಸಲ್ಪಟ್ಟು ಯೂದನ ಸ್ಥಾನವನ್ನು ಅಲಂಕರಿಸಿದ ಇವನು ವಿಶೇಷವಾಗಿ ಕರ್ತನ ಬಗ್ಗೆ ವಿನ್ಯಾಸಗೊಂಡ ಆತನ ಬೋಧನೆಗಳಲ್ಲಿ ದೇವ ಮಾರ್ಗದರ್ಶನದ ಅಧೀನದಲ್ಲಿದ್ದು ಪೂರ್ಣವಾಗಿ ಸುವಾರ್ಥ ಯುಗದಲ್ಲಿ ನಂಬಿಗಸ್ತ ಮನೆವಾರ್ತೆಯವರಿಗೆ ಉತ್ತಮ ಶಿಕ್ಷಕನಾಗಿದ್ದನು. ಆತನ ದೀಕ್ಷೆಯು ಉದಾಹರಣೆಗೆ ಕಡಿಮೆ ಇಲ್ಲದಂತೆ ಪ್ರತಿಷ್ಠೆ ಹೊಂದಿದವರು, ರಾಜಯಾಜಕತ್ವದ ಸದಸ್ಯರಾಗಲು ಅಂಗೀಕಾರ ಹೊಂದಿದವರು. ಆದ ನಮಗೆ ನಾವು ಪ್ರವೇಶ ಮಾಡಿರುವ ಪಥದ ಅಧ್ಯಯನದಲ್ಲಿ ಅಂತಹ ಕುಲೀನ ವಿಶ್ವಾಸದ ಆದರ್ಶ ವ್ಯಕ್ತಿಯ ಮಾತುಗಳು ಬಹಳ ತೂಕವುಳ್ಳದಾಗಿರತಕ್ಕದ್ದು. ನಾವು ಎಲ್ಲ ಭಾರವನ್ನು ಸಮೀಪದಲ್ಲಿ ಕಂಡಿರುವ ಪಾಪವನ್ನು ಬದಿಗಿಟ್ಟು ನಮಗೆ ನೇಮಕವಾದ ಓಟವನ್ನು ನಮ್ಮ ನಂಬಿಕೆಯ ಕೃತ್ಯವಾದ ಕ್ರಿಸ್ತನ ಮೇಲೆ ದೃಷ್ಟಿಯನ್ನಿಟ್ಟು ಆತನೇ ಅದನ್ನು ಮುಗಿಸುವವನಾಗಿರುವವರಿಗೆ ಸ್ಥಿರಚಿತ್ತದಿಂದ ಓಡಬೇಕೆಂದು ಆತನು ಉಪದೇಶಿಸುತ್ತಾನೆ. ಇಬ್ರಿಯ 12:12-12:2 ಎಚ್ಚರಿಕೆಯಾಗಿ ಆತನು ನಮಗೆ ತನ್ನ ಸ್ವಂತ ಅನುಭವವನ್ನು ಎತ್ತಿ ತೋರಿಸುತ್ತಾ, ನಾನಂತೂ ಹಿಡಿದುಕೊಂಡಿವನೆಂದು ನನ್ನನ್ನು ಈವರೆಗೆ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು, ವಿದ್ಯಾರ್ಥಿಯಾಗಿದ್ದಾಗಿನ ಆಕಾಂಕ್ಷೆಗಳನ್ನು, ರೋಮಾಯ ಪ್ರಜೆಯಾಗಿ ನನ್ನ ಹಿಂದಿನ ನಿರೀಕ್ಷೆಗಳು, ಸುಮಾರಾದ ವಿದ್ಯಾಭ್ಯಾಸಕ್ಕಿಂತಲೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವನು ಎಂಬುದನ್ನು ಮರೆತುಬಿಟ್ಟು ಮುಂದಿನವುಗಳನ್ನು, ನನ್ನ ನಂಬಿಕೆ, ನಿರೀಕ್ಷೆ, ಪ್ರೀತಿ ಮತ್ತು ಭಕ್ತಿ, ಇವುಗಳ ದೃಷ್ಟಿಯಿಂದ ದೇವರ ಸ್ವಭಾವದಲ್ಲಿ ದೊರೆಯಲಿರುವ ಕರ್ತನೊಂದಿಗಿನ ಜೊತೆಗೆ ವಾರಸುದಾರುವಿಕೆಯ ಮೇಲೆ ಮತ್ತು ಈ ಲೋಕದ ಆಶೀರ್ವಾದಕ್ಕಾಗಿ ರಾಜ್ಯದ ಮಹತ್ಕಾರ್ಯಗಳ ಮೇಲೆ ಕಣ್ಣಿಟ್ಟು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕ ನಮಗೆ ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಫಿಲಿಪ್ಪಿ 3:13-14. ಭಾವೋದ್ವೇಗವು ಶುದ್ಧಿಪಡಿಸುವಿಕೆ ಅಲ್ಲ, ಎಮೋಷನ್ ನಾಟ್ ಸ್ಯಾಂಕ್ಟಿಫಿಕೇಷನ್. ಈ ಕಾಲದ ಪ್ರಾಮಾಣಿಕ ತ್ಯಾಗಿಗಳಿಗೆ ಕರ್ತನು ದಯಪಾಲಿಸಲಿರುವ ಅಂಗೀಕಾರದ ಬಗ್ಗೆ ಇರುವ ಸಾಕ್ಷ್ಯಾಧಾರಗಳ ವಿಷಯದಲ್ಲಿ ಕ್ರೈಸ್ತ ಜನರಲ್ಲಿ ಬಹಳಷ್ಟು ಆಲೋಚನಾ ಗೊಂದಲಗಳಿವೆ. ಕೆಲವರು ಪ್ರಾರಂಭದಲ್ಲಿ ಪಂಚಶತಮ ದಿನದ ಆಶೀರ್ವಾದದಲ್ಲಿ ಲಭಿಸಿದಂತೆ ಬಾಹ್ಯ ಪ್ರಕಟಣೆಯನ್ನು ತಪ್ಪಾಗಿ ನಿರೀಕ್ಷಿಸುತ್ತಾರೆ, ಮತ್ತು ಕೆಲವರು ಆಂತರಿಕ ಆನಂದಮಯ ಭಾವೋದ್ವೇಗವನ್ನು ಬಯಸುತ್ತಾರೆ. ಇಂತಹ ನಿರೀಕ್ಷೆಗಳು ನೆರವೇರದೆ ಹೋಗಿ ನಿಜವಾಗದಿದ್ದಲ್ಲಿ ನಿರಾಸೆಯನ್ನು ಉಂಟು ಮಾಡುವುದಲ್ಲದೆ ಅವರು ಕರ್ತನ ಅಂಗೀಕಾರ ಪಡೆದಿರುವ ಬಗ್ಗೆ ಜೀವನ ಪರ್ಯಂತ ಅನುಮಾನ ಉಂಟಾಗುತ್ತದೆ. ಅವರ ನಿರೀಕ್ಷೆಗಳು ಹೆಚ್ಚಾಗಿ ಇತರ ಸಹೋದರರುಗಳು ಅವನ್ನು ಸಮೃದ್ಧಿಯಾಗಿ ಅನುಭವಿಸಿ ನುಡಿಯುವ ಸಾಕ್ಷಿಗಳ ಮೇಲೆ ಕಟ್ಟಿದವುಗಳಾಗಿವೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ಎಲ್ಲಿಯೂ ಇಂತಹ ನಿರೀಕ್ಷೆಗಳ ಭರವಸೆ ನೀಡುವುದಿಲ್ಲ ಎಂಬುದನ್ನು ಎಲ್ಲರೂ ಕಲಿತುಕೊಳ್ಳುವುದು ಮುಖ್ಯವಾಗಿದೆ. ನಾವೆಲ್ಲರೂ ಒಂದೇ ನಿರೀಕ್ಷೆಯುಳ್ಳ ಕರೆಯಿಂದ ಕರೆಯಲ್ಪಟ್ಟಿದ್ದೇವೆ. ಇದು ನಮ್ಮ ಹಿಂದಿನ ಎಲ್ಲ ಪಾಪಗಳ ಕ್ಷಮಾಪಣೆ, ದೇವರ ಗಾಂಭೀರ್ಯದ ಮುಖಭಾವ, ನಮ್ಮ ಓಟಕ್ಕಾಗಿ ಇಟ್ಟಿರುವ ಬಹುಮಾನವನ್ನು ಪಡೆದುಕೊಳ್ಳಲು ಆತನ ಅನುಗ್ರಹ ಮತ್ತು ಎಲ್ಲ ಅಗತ್ಯತೆಗಳ ಸಮಯಕ್ಕೆ ಅಗತ್ಯವಾದ ಕೃಪೆ ಅಲ್ಲದೆ ಕರೆಯ ಅಡಿಯಲ್ಲಿ ಬರುವವರೆಲ್ಲರೊಡನೆ ಸಂಬಂಧ ಇವುಗಳ ವಾಗ್ದಾನವನ್ನು ನೀಡುವುದಾಗಿದೆ. ದೇವಜನರು ತಾವು ಮನುಷ್ಯರಿಂದ ಅಥವಾ ದೇವರಿಂದ ಪಡೆದುಕೊಳ್ಳುವ ಐಹಿಕ ಮತ್ತು ಆತ್ಮಿಕವಾದ ಯಾವುದೇ ವಾಗ್ದಾನಗಳಲ್ಲಿ ಬಹಳವಾದ ವ್ಯತ್ಯಾಸವುಳ್ಳರಾಗಿರುತ್ತಾರೆ. ಕೆಲವರು ಹೆಚ್ಚು ಚಂಚಲರು, ಉದ್ವೇಗಿಗಳು ಆಗಿರುತ್ತಾರೆ. ಒಂದೇ ಅನುಭವವನ್ನು ಹಂಚಿಕೊಳ್ಳುವ ರೀತಿಯಲ್ಲಿ ಮತ್ತು ಮಾತುಗಳಲ್ಲಿ ಇತರರಿಗಿಂತ ಹೆಚ್ಚಾದ ನಿರೂಪಣೆ ಮಾಡುವವರು ಆಗಿರುತ್ತಾರೆ. ಇದರ ಹೊರತು ತನ್ನ ಮಕ್ಕಳೊಂದಿಗೆ ದೇವರ ನಡವಳಿಕೆಯು ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾದ ವ್ಯತ್ಯಾಸವುಳ್ಳದಾಗಿರುತ್ತದೆ. ಸಭೆಯು ಮಹಾಶಿರಸ್ಸಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 30 ವರ್ಷದವನಾಗಿದ್ದಾಗ ದೇವರ ಚಿತ್ತಕ್ಕೆ ಮರಣ ಪರ್ಯಂತ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡನು. ಆಗ ಆತನು ಪವಿತ್ರಾತ್ಮನಿಂದ ಮೇರೆ ಇಲ್ಲದಂತೆ ಅಭಿಷೇಕ ಹೊಂದಿಕೊಂಡರೂ ಯಾವುದೇ ಅಮಿತವಾದ ಅನುಭವಗಳನ್ನು ಪ್ರಕಟಿಸಿದನೆಂದು ಈವರೆಗೆ ನಮಗೆ ಎಲ್ಲೂ ತಿಳಿಸಲ್ಪಟ್ಟಿಲ್ಲ. ಹೇಗಾದರೂ ಆತನ ಮಾರ್ಗವು ಸರಿಯಾದುದು, ತಂದೆಯು ತನ್ನನ್ನು ಅಂಗೀಕರಿಸಿದ್ದಾನೆ ಎಂಬ ಪ್ರತ್ಯಕ್ಷೀಕರಣದಿಂದ ಆತನು ತುಂಬಲ್ಪಟ್ಟನು
ಅನುಭವಗಳು ಏನೇ ಇರಲಿ ದೇವರು ಈ ವಾಕ್ಯವನ್ನು ಆಶೀರ್ವ